ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ನಾನು ಬ್ಲಾಗಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕೆ ಮಾಡೋಕ್ಕಾಗಿಲ್ಲ ಅಂದರೆ, ಮನೆಯಲ್ಲಿ ನಾನು ಒಬ್ಬಳೇ ಇದ್ದರೆ, ಇಲ್ಲಿ ಒಬ್ಬಳೆ ಅಂತ ಇರೋಕ್ಕಾಗ್ತಾ ಇರಲಿಲ್ಲ. ಎಡಿಟ್ ಮಾಡಿ ಇಟ್ಟಿದ್ದೆ, ಬಟ್ ವಾಯ್ಸ್ ಓವರಿಂಗ್ ಕೊಡೋದು ತುಂಬಾ ಕಷ್ಟ ಆಗ್ತಿತ್ತು. ಹಾಗಾಗಿ ಫೈನಲಿ ಇವತ್ತು ವೀಡಿಯೋ ನಿಮಗಾಗಿ ಬರ್ತಾ ಇದೆ ಫ್ರೆಂಡ್ಸ್. ಇದು ಜಾಸ್ತಿ ಏನಿಲ್ಲ, ನಮ್ಮ ಮನೆಯವರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಸ್ಕೊಂಡಿದ್ರಲ್ವ, ಅದ್ರದ್ದು. ಹಾಗೆ ಮನೆಯಲ್ಲಿ ಹೇಗೆ ಪೂಜೆ ಇತ್ತು, ದೇವಸ್ಥಾನದಲ್ಲಿ ಏನು ಪೂಜೆ ಇತ್ತು, ಹೋಗುವವ್ರಿಗೂ ಏನಾಯಿತು, ಹಾಗೆ ಒಂದು ಮಸಾಲೆ ರೊಟ್ಟಿದು ರೆಸಿಪಿ, ಹಳ್ಳಿ ಕಡೆ ಏನಂತ ಮಾಡುವಂಥ ಒಂದು ಪಾಣಿ ರೊಟ್ಟಿದು ಹೇಗೆ ಮಾಡಿದ್ವಿ ಅಂದರೆ, ಅದು ತಿಂಗಳುಗಟ್ಟಲೆ ಇಟ್ಕೊಂಡು ತಿನ್ಬೋದು. ಅದೆಲ್ಲ ಈ ವ್ಲಾಗಲ್ಲಿ ನೋಡ್ತಾ ಹೋಗೋಣ ಫ್ರೆಂಡ್ಸ್. ಮೊದಲಿಗೆ ನಮ್ಮ ಮನೆಯಲ್ಲಿ ಅದೇ ಅಮ್ಮು ಬರ್ಡೇದು ವ್ಲಾಗ್ ನೋಡಿರ್ತೀರ ನೀವು, ಆವಾಗ ಮಾತಾಡಿಸ್ತಾ ಕೂಡ ಇರಲಿಲ್ಲ, ಅಷ್ಟು ಭಕ್ತಿಯಿಂದ ಇದ್ದರು. ಇದು ಫೈನಲಿ 4ನೇ ದಿವಸದ್ದು ವ್ಲಾಗು. ಮನೆಗೆ ಎಲ್ಲ ಸ್ವಾಮಿಗಳನ್ನ ನಮ್ಮೂರಲ್ಲಿ ಹಾಕ್ಸ್ಕೊಂಡಿರೋಂಥವ್ರನ್ನ ಕರೆದು ಅವ್ರಿಗೆ ಪೂಜೆ ಎಲ್ಲ ಮಾಡಿ, ಭಜನೆ ಮಾಡಿ, ಹಾಗೇ ಊಟದ ವ್ಯವಸ್ಥೆ ಮಾಡಿದ್ವಿ. ಅದು ಎಲ್ಲರ ಮನೇಲೂ ಇದ್ದೇ ಇರುತ್ತೆ, ಮಾಲೆ ಹಾಕ್ಸ್ಕೊಂಡವ್ರ ಮನೇಲಿ. ಅದನ್ನು ಮಾಡ್ತಾ ಇದ್ದೀವಿ ನಮ್ಮ ಮನೇಲಿ. ಭಜನೆ ಫಸ್ಟು ಕಳಸ ಎಲ್ಲ ಪೂಜೆ ಮಾಡಿ ಈಗ ಭಜನೆ. ಭಜನೆ ಒಂದು ಹಾಡನ್ನು ಕೂಡ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ನಿಮಗೋಸ್ಕರ ಹಾಕ್ತೀನಿ ಫ್ರೆಂಡ್ಸ್. ಹಾಗೆಯೇ ಎಂಜಾಯ್ ಮಾಡಿ, ಚೆನ್ನಾಗಿ ಹೇಳಿದ್ದಾರೆ ಆಯಿತಾ, ಬನ್ನಿ ನೋಡಿ. ಫ್ರೆಂಡ್ಸ್, ಭಜನೆ ಎಲ್ಲ ಮುಗೀತು, ಎಲ್ಲರಿಗೂ ನಮಸ್ಕಾರ ಆಯಿತು. ಇವಾಗ ಊಟಕ್ಕೆ ಕೂತಿದ್ದಾರೆ. ಊಟಕ್ಕೆ ನಾನು ಪುಳಿಯೋಗರೆ ಮಾಡಿದ್ದೆ, ಪುಳಿಯೋಗರೆ, ಜಾಮೂನು, ಸ್ವೀಟ್ಸ್ ಅಂತ ಜಾಮೂನು, ಹಾಗೆಯೇ ಮೊಸರು ಅನ್ನ, ಆಮೇಲೆ ಬಜ್ಜಿ ಬಜ್ಜಿ ಮಾಡಿದ್ದೆ. ಒಂದು 12 ಜನ ಇದ್ದರು ಅವರು ನಮ್ಮ ಮನೇಲಿ. 4 ಜನ ಆಚೆ ನಮ್ಮ ಪಕ್ಕದ ಮನೆ, ನಮ್ಮ ಚಿಕ್ಕಪ್ಪ ಮಾವ ಅವ್ರ ಮನೆಗೂ ಊಟಕ್ಕೆ ಕೇಳಿದ್ವು. ಒಂದು 20 ಜನಕ್ಕೆ ಅಡುಗೆ ಮಾಡಿದ್ವು. ಅದು ಬೆಳಗ್ಗೆ 7 ಗಂಟೆ ಒಳಗೇ ಊಟ ರೆಡಿ ಆಗಬೇಕಿತ್ತು, ಪೂಜೆ ಅಷ್ಟರೊಳಗೇ. 4 ಗಂಟೆಗೆ ಅಮ್ಮ ನಾನು ಎದ್ದಿದ್ವಿ. ನಾನು ಮನೇಲಿ ಒರೆಸ್ಕೊಂಡು ಅಡುಗೆಗೆ ನಿಂತ್ಕೊಂಡು ಅವ್ರು ದೇವ್ರ ಪೂಜೆ ಮಾಡ್ಕೊಬಿಟ್ರು, ಎಲ್ಲ ಬೇಗ ಆಯಿತು. ಹೀಗೆ ನಾನು ಅಷ್ಟು ಹತ್ರದಿಂದ ನೋಡಿರಲಿಲ್ಲ ಈ ಥರ ದೇವ್ರ ಮನೆಗೆ ಅಯ್ಯಪ್ಪ ಸ್ವಾಮಿದೆ ಫಸ್ಟ್ ಟೈಮು, ಎಲ್ಲ ಹೊಸ್ತು ನನಗೆ, ಚೆನ್ನಾಗಾಗಿತ್ತು ಫ್ರೆಂಡ್ಸ್. ಬನ್ನಿ ಇವಾಗ ಪಾಣಿ ರೊಟ್ಟಿ ಹೇಗೆ ಮಾಡೋದಂತ ನೋಡ್ತಾ ಹೋಗೋಣ. ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಜರ್ನಿ ಮಾಡೋರಿಗೆ ಹಾಕೊಟ್ಬಿಟ್ರೆ ಯಾವುದೇ ಎಣ್ಣೆಯಿಂದ ಮಾಡಿರೋದಿಲ್ಲ, ಅಂದರೆ ಹೆಸ್ಗೆ ವಾಮಿಟ್ ಆಗೋದಿಲ್ಲ, ಚೆನ್ನಾಗಿರುತ್ತೆ, ತಿನ್ಬೋದು. ಮೊದಲಿಗೆ ಫ್ರೆಂಡ್ಸ್, ಹುರುಳಿಕಾಳು. ಹುರುಳಿಕಾಳಂತೂ ಇರಲೇಬೇಕು. ಮೇನ್ ಕೆಲವೊಂದು ಇಂಗ್ರೀಡಿಯೆಂಟ್ಸು ಇರಲೇಬೇಕು. ಕೆಲವೊಂದು ಯಾವುದೇ ಒಂದು ಸ್ಕಿಪ್ ಮಾಡ್ಬೋದು ಅಂತ ಹೇಳ್ತೀನಿ, ಬಟ್ ಇದು ಮಾತ್ರ ಇರಲೇಬೇಕು, ಹುರುಳಿಕಾಳು. ಮತ್ತು ಇದು ಉಚ್ಚೆಳ್ಳು, ಇವೆರಡು ತುಂಬ ಇಂಪಾರ್ಟೆಂಟ್. ಇವೆರಡು ಇರಲೇಬೇಕು, ಚೆನ್ನಾಗಿ ಹುರ್ಕೋಬೇಕು, ಸಣ್ಣ ಉರಿಲಿ ಹುರಿರಿ. ಯಾವುದೇ ಪದಾರ್ಥನೂ ಆದ್ರೂ ಅಷ್ಟೇ, ಮೇಲೆ ಒತ್ತಿಸ್ಬಿಟ್ಟು ದಗ ದಗ ಉರಿಸಿದ್ರೆ ಅದು ಟೇಸ್ಟೇ ಇರೋದಿಲ್ಲ. ಯಾವುದೇ ಆದ್ರೂ ಅಷ್ಟೇ ಸಣ್ಣ ಉರಿಯಲ್ಲಿ ನಿಧಾನಕ್ಕೇ ಹುರ್ಕೋಬೇಕು. ಫಸ್ಟಿಗೆ ಹುರುಳಿಕಾಳನ್ನ ಹುರ್ಕೊಂಡಿದ್ದೀನಿ ನಾನು. ಹುಚ್ಚೆಳ್ಳು ಇಷ್ಟು ಕ್ವಾಂಟಿಟಿ, ಒಂದು 20 ರೊಟ್ಟಿಗೆ ಅಷ್ಟೇ. ಇದು ಸಣ್ಣಕ್ಕೆ ತರಿ ತರಿಯಾಗಿ ಹುಡಿ ಮಾಡ್ಕೋಬೇಕು. ಫುಲ್ಲು ಪುಡಿ, ಪೌಡರ್ ಮಾಡಬೇಡಿ, ಈ ಥರ ತರಿ ತರಿ ಕಾಲು ಕಾಲು ಥರ ಇರಬೇಕು. ಹಾಗೆ ಹುಚ್ಚೆಳ್ಳು ಕೂಡ ಹಾಗೆಯೇ ಪುಡಿ ಮಾಡ್ಕೋಬೇಕು. ಎರಡನ್ನು ಪುಡಿ ಮಾಡ್ಕೊಂಡಾದಮೇಲೆ ಬೆಳ್ಳುಳ್ಳಿ, ಅದಕ್ಕಿಂತ ಮುಂಚೆ ಒಣಮೆಣಸಿನ್ಕಾಯಿ ಫಸ್ಟು ಮಾಡ್ಕೋಬಿಡೋಣ. ಈ ಥರನೇ ಸ್ವಲ್ಪ ಪುಡಿ ಪುಡಿ ಆಗೋಂಗೆ ಹುರ್ಕೊಂಡು ಪುಡಿ ಮಾಡ್ಕೊಳ್ಳಿ ಅದನ್ನು, ಇಲ್ಲಾಂದರೆ ಹಾಗೆಯೇ ಮಾಡ್ಕೊಂಡ್ರೂ ಆಗುತ್ತೆ. ನೆಕ್ಸ್ಟ್ ಇದು ಬೆಳ್ಳುಳ್ಳಿ.
ಖಾರದ ಪುಡಿ ಒಳಗೆ ಹಾಕಿದ್ಮೇಲೆ ಹಾಕೋಂತೆ. ಬೆಳ್ಳುಳ್ಳಿ ಗೆಜ್ಜೆ ಹಾಕಿದ್ರೆ ನಡೆಯುತ್ತೆ, ತೊಟ್ಟವಾಗ ಸ್ವಲ್ಪ ಹಿಂಸೆ ಅನ್ಸುತ್ತೆ. ತಿನ್ನೋಕ್ಕೂ ಎಲ್ಲ ಕಡೆ ಬೆಳ್ಳುಳ್ಳಿ ಸಿಗೋಲ್ಲ, ಎಲ್ಲ ಕಡೆ ಬೆಳ್ಳುಳ್ಳಿ ಫ್ಲೇವರು ಮತ್ತು ಬೆಳ್ಳುಳ್ಳಿ ಸಿಗಬೇಕು ಅಂದರೆ ಈ ಥರ ಸ್ವಲ್ಪ ತರಿ ತರಿಯಾಗಿ ರುಬ್ಬಿ ಹಾಕಿ, ಆಮೇಲೆ ಅಷ್ಟು ಒಣಮೆಣಸಿಗೆ ಸಾಕಾಗೋದಿಲ್ಲ ಅನಿಸಿದ್ರೆ ನಿಮಗೆ ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿ, ಹಾಗೆಯೇ ಉಪ್ಪು, ಜೊತೆಗೆ ಜೀರಿಗೆ, ಆಮೇಲೆ ಇದು ಕರಿಬೇವು, ಕೊತ್ತಂಬರಿ ನನ್ನ ಹತ್ರ ಇರಲಿಲ್ಲ, ಕೊತ್ತಂಬರಿ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ. ಈರುಳ್ಳಿನೂ ನೀವು ಹಾಕೋಬೋದು, ಚೆನ್ನಾಗಿರುತ್ತೆ, ನಿಪ್ಪಟ್ಟು ಥರನೇ ಆಗುತ್ತೆ. ನಮ್ಮ ಅತ್ತಿಗೆ ಯಾಕೆ ಕುತ್ಕೋತಾರೆ ಅಂತ ಕೇಳ್ತಾಯಿದ್ರು, ಯಾಕೆಂದರೆ ಅವ್ರಿಗೆ ಕಾಲು ನೋವು ಮಂಡಿ ನೋವು ಇರೋದ್ರಿಂದ ಅವರೇನೆ ಕುತ್ಕೊಳ್ಳೋದು. ಹಾಗೆಯೇ ಯಾರು ಏನೋ ಅನ್ಕೋಬೇಡಿ ಫ್ರೆಂಡ್ಸ್, ಅಂದರೆ ರೊಟ್ಟಿ ನನಗೂ ಹಾಕಕ್ಕೆ ಬರುತ್ತೆ, ಆದರೆ ಅವರಷ್ಟು ಪರ್ಫೆಕ್ಟಾಗಿ ಶೇಪ್ ಎಲ್ಲ ಇಷ್ಟು ಚೆನ್ನಾಗಿ ನನಗೆ ರೊಟ್ಟಿ ಶೇಪ್ ಎಲ್ಲ ಬರೋದಿಲ್ಲ. ಹಾಗಾಗಿ ನಾನು ಎಲ್ಲ ಮಿಕ್ಸ್ಚರ್ ರೆಡಿ ಮಾಡಿಕೊಟ್ಟೆ, ಅವರು ರೊಟ್ಟಿನ ಹಾಕ್ತಾಯಿದ್ದಾರೆ, ಇನ್ನು ಮನೇಲಿ ನಾನೇ ಹಾಕೋದು. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ, ಚೆನ್ನಾಗಿ ಬಂದು ಟೇಸ್ಟ್ ಅಂತೂ ಆಸಮ್ ಆಗಿತ್ತು. ನೀವು ಕೂಡ ಟ್ರೈ ಮಾಡಿ, ಎಲ್ಲರೂ ಹೋಗುವಾಗ ಈ ಥರ ರೊಟ್ಟಿ ಮಾಡ್ಕೊಂಡೋಗಿ ರಾಗಿ ರೊಟ್ಟಿಗೂ ಇದನ್ನು ಮಿಕ್ಸ್ಚರ್ ಹಾಕೋಬೋದು, ಹಾಗೆಯೇ ಚಪಾತಿಗೂ ಹಾಕ್ಕೊಂಡು ನೋಡಿ, ತುಂಬ ಚೆನ್ನಾಗಾಗುತ್ತೆ. ಚಪಾತಿ ಹಿಟ್ಟಲ್ಲೂ ರೊಟ್ಟಿ ಮಾಡ್ಕೊಂಡು ನೋಡಿ, ಗೋಧಿ ರೊಟ್ಟಿ, ಜೋಳದ ರೊಟ್ಟಿಗೆ, ಎಲ್ಲದಕ್ಕೂ ಈ ಮಿಕ್ಸ್ಚರ್ ಚೆನ್ನಾಗಿರುತ್ತೆ. ಹೆಚ್ಚಿಗೆ ಇನ್ನೇನು ಹಾಕೋಕ್ಕೆ ಹೋಗ್ಬಿಡಿ, ಇಷ್ಟು ಸಾಕಾಗುತ್ತೆ. ಚೆನ್ನಾಗಿತ್ತು. ಇವಾಗ ಅವ್ರಿಗೆ ಸ್ವಲ್ಪ ಬಟ್ಟೆ ಪ್ಯಾಕ್ ಮಾಡೋಣ ಅಂತ, ಜಾಸ್ತಿ ಏನು ಇಟ್ಟಿಲ್ಲ, ಎರಡು ಟೀಶರ್ಟ್ಸು, ಹಾಗೆಯೇ ಒಂದು ಶರ್ಟು, ಮತ್ತು ಮೂರೇ ದಿನ ಅವರೆಲ್ಲೂ ಟ್ರಿಪ್ ಹೋಗಿಲ್ಲ, ಈ ಸಲ ಬೇಗ ಬಂದುಬಿಟ್ರು. ಇದು ನಾನು ಅಯ್ಯಪ್ಪ ಸ್ವಾಮಿ ನಾಳೆ ಬೆಳಗ್ಗೆ ಮುಡಿ ಕಟ್ಟುವಾಗ ಹಾಕ್ಕೊಳ್ಳೋಣ ಅಂತ ಕಾಂಬಿನೇಷನ್. ಇದು ಬ್ಲೌಸು ಗ್ರೀನೇ ಬಂದಿತ್ತು, ಆದರೆ ನಾನು ಇದನ್ನು ಮ್ಯಾಚ್ ಮಾಡಿಕೊಂಡಿದ್ದೀನಿ. ಚೆನ್ನಾಗಿತ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವೇನು ನೋಡೋರಂತೆ ಹೇಗೆ ಕಾಣಿಸ್ತಾ ಇತ್ತು ಅಂತ. ಹಾಗೆಯೇ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗು ನಾವು ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯ, ಹಾಗೆಯೇ ಸೌತಡ್ಕ ಗಣಪತಿ ಎಲ್ಲ ದೇವಸ್ಥಾನಗಳಿಗೆ ಟ್ರಿಪ್ ಹೋಗಿದ್ವಿ, ಅದು ಒಂದು ಕಂಪ್ಲೀಟ್ ವ್ಲಾಗು ನಿಮಗಾಗಿ ಬರ್ತಾ ಇದೆ. ಪ್ಲೀಸ್ ಆ ವ್ಲಾಗನ್ನು ನೋಡಿ, ಹಾಗೆಯೇ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ಹಾಗೆಯೇ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಏನು ಇಷ್ಟ ಆಯಿತು ಏನಿಲ್ಲ ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ವ್ಲಾಗ್ನ ಮತ್ತೆ ಹೀಗೇ ಮುಂದುವರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನಾನು ಹೇಳಿದ್ನಲ್ವ, ಅದು ಬ್ಲೌಸು ಇದೇನೆ, ಚೆನ್ನಾಗಿ ಹೊಲ್ದಿದ್ದಾರೆ. ನಮ್ಮ ಇಲ್ಲೇ ಊರಲ್ಲೇ ಹೊಲಿಸಿದ್ದು, ಅಕ್ಕ ಊರಲ್ಲಿ ಹಾಸನಲ್ಲಿದ್ದರು, ಅವರು ಇವಾಗ ಇಲ್ಲೇ ಹೊಲಿತಾ ಇದ್ದಾರೆ. ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಇದೊಂದು ಪಿಂಕು, ಗ್ರೀನು ಮತ್ತು ಗೋಲ್ಡ್ ಕಲರ್, ಈ ಮೂರಲ್ಲಿ ನೆಟ್ಟಾರು ಹೊಲಿಸ್ಕೊಳ್ಳಿ, ನೀವು ಬೇರೆ ಯಾವುದಾದ್ರೂ ವೆಲ್ವೆಟ್ ಬ್ಲೌಸಾರು ಹೊಲಿಸ್ಕೊಳ್ಳಿ, ಎಲ್ಲ ಸ್ಯಾರಿಗೂ ಕಾಂಟ್ರಾಸ್ಟಾಗಾರು ಹಾಕ್ಬೋದು, ಮ್ಯಾಚಿಂಗಾರು ಹಾಕ್ಬೋದು, ತುಂಬ ಚೆನ್ನಾಗಿ ಮ್ಯಾಚಿಂಗ್ ಮಾಡ್ಕೋಬೋದು. ನಾನು ಇದೊಂದು ಮತ್ತು ಗೋಲ್ಡು ಗ್ರೀನು ಹೊಲಿಸ್ಕೊಂಡಿದ್ದೀನಿ. ಗ್ರೀನ್ ಮಾತ್ರ ನೆಟ್ಟಲ್ಲ, ಅದು ವೆಲ್ವೆಟ್ ಬ್ಲೌಸ್, ಇವಾಗೆಲ್ಲ ಟ್ರೆಂಡ್ ಇದೆಯಲ್ಲ ಅದನ್ನು ಹೊಲಿಸ್ಕೊಂಡಿದ್ದೀನಿ. ಅದು ಕೂಡ ಎಲ್ಲ ಹಾಕೋ ಆರೆಂಜ್ ಸ್ಯಾರಿಗೆ ಹಾಕೋಬೋದು, ಪಿಂಕ್ ಸ್ಯಾರಿ ಎಲ್ಲದಕ್ಕೂ ಕೂಡ ಹಾಕೋಬೋದು. ಇದು ನೋಡಿ, ಈ ಬ್ಲೌಸ್ ಇರೋದಕ್ಕೆ ಇವತ್ತು ಉಡೋಕ್ಕಾಯಿತು. ಅದೊಂದು ಬ್ಲೌಸು ತುಂಬ ಸ್ಯಾರಿಗೆ ನಾನು ಹಾಕಿದ್ದೀನಿ, ನೀವು ಅಬ್ಸರ್ವ್ ಮಾಡಿರ್ಬೋದು, ನನ್ನ ಫೋಟೋಸ್ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದರೆ ಹಾಕ್ತಾ ಇರ್ತೀನಿ ನಾನು. ಇದು ನೈಟು ದೇವಸ್ಥಾನಕ್ಕೆ ಬರುವಾಗ ಕರ್ಪೂರ, ಊರಲ್ಲೆಲ್ಲ ಕರ್ಪೂರ ಹಚ್ಕೊಂಡು, ಇಲ್ಲೂ ಕೂಡ ಭಜನೆ ಇರುತ್ತೆ. ಎಷ್ಟು ಚೆನ್ನಾಗಿ ಬಾಳೆದಿಂಡಿಂದ ಅಲಂಕಾರ ಮಾಡಿದ್ದಾರೆ ನೋಡಿ, ಗೋಪುರನ ಕಟ್ಟಿದ್ದಾರೆ ನೋಡಿ, ಒಂದು ಪುಟ್ಟು ದೇವಸ್ಥಾನನೇ ನೋಡಿದಷ್ಟು ಖುಷಿ ಆಗ್ತಾ ಇದೆ. ಅಷ್ಟು ಚೆನ್ನಾಗಿದೆ, ಅಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ಟೈಮ್ ಹಿಡಿದಿದೆ, ಎರಡು ದಿನದಿಂದ ಮಾಡಿರೋದು ಅಂತ ಕಾಣಿಸುತ್ತೆ. ಇದು ಮೇ ಬಿ ಒಂದನೇ ದಿನ ಅಂತೂ ತುಂಬಾ ಸ್ಟ್ರೆಸ್ ಇತ್ತು, ತುಂಬ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲರೂ ಅಲ್ಲೇ ಎಲ್ಲ ಸಾಮಾನುಗಳನ್ನ ಹೊಂಚಿ ಎಲ್ಲದನ್ನು ಮಾಡಿದರು, ತುಂಬ ಚೆನ್ನಾಗಿ ಮಾಡಿದರು. ಅದನ್ನೇ ನೋಡ್ತಾ ಕೂತ್ಬಿಡೋಣ ಅನ್ನೋಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್. ಇದು ನೆಕ್ಸ್ಟ್ ಡೇ ಆ ಶಬರಿಮಲೆಗೆ ಹೊರಡೋ ದಿನ, ಮತ್ತೆ ನಮ್ಮ ಮನೆಗೆ ಸ್ವಾಮಿಗಳು ಬಂದಿದ್ದರು. ಯಾಕೆ ಅಂದರೆ ಇವಾಗ ಹಿರಿಯರು ತಂದೆ ತಾಯಿಗಳಿಗೆ ಪಾದಕ್ಕೆ ಪೂಜೆ ಮಾಡೋಕ್ಕೆ, ಇದು ಬೆಳಗ್ಗೆ 5 ಗಂಟೆನೆಯ, ಇವತ್ತಂತೂ ಇನ್ನೂ ಬೇಗ 3 ಗಂಟೆಗೆ ಎದ್ದು ಮನೆ ಕ್ಲೀನ್ ಮಾಡಿ ಎಲ್ಲರೂ ಸ್ನಾನ ಆಗಿ ರೆಡಿಯಾಗಿದ್ವಿ. ಇವಾಗ ಏನು ಅಂದರೆ ಎಲ್ಲ ಹಿರಿಯರಿಗೆ, ಈಗ ನಮ್ಮ ಜಯಜ್ಜಿ, ನಮ್ಮ ಅತ್ತೆ ಮಾವ ಎಲ್ಲರ ಕಾಲು ಪಾದಗಳನ್ನ ತೊಳೆದು ಆ ನೀ ಕ್ಲೀನ್ ಅಂದರೆ ಅಲ್ಲಿಗೆ ಹೂವು ಕುಂಕುಮ ಎಲ್ಲ ಮುಡಿಸಿ ಹೋಗಿ ಬರ್ತೀವಿ ನಾವು ಅನ್ನೋ ಥರ, ಮತ್ತು ಸ್ವಾಮಿಗಳು ಹಿರಿಯರ ಪಾದಕ್ಕೆ ಪೂಜೆ ಮಾಡಿ ಹೋಗೋ ದಿನ. ಬನ್ನಿ ಫ್ರೆಂಡ್ಸ್ ನೋಡೋಣ. Thank you.
ಹೋಗ್ತಾ ಇದ್ದಾರೆ ಫ್ರೆಂಡ್ಸ್. ಇವ್ರು ಹೋಗಿ ಬಂದು ಆಲ್ರೆಡಿ 1 ವೀಕ್ ಆಯಿತು. ಸಂಕ್ರಾಂತಿ ಹಬ್ಬದ ದಿನ ಹೋಗಿದ್ವು ಹೋಗಿದ್ದು. ನಂಗೆ ಈ ವ್ಲಾಗ್ ಹಾಕೋಕ್ಕೆ ಇಷ್ಟು ಲೇಟ್ ಆಯಿತು ಫ್ರೆಂಡ್ಸ್, ಇರಲಿ, ಅಡ್ಜಸ್ಟ್ ಮಾಡ್ಕೋತೀರಾ ಅಂತ ಅಂದ್ಕೊಳ್ತೀನಿ. ಚೆನ್ನಾಗಿತ್ತು ಎಲ್ಲದೂ. ಇವಾಗ ಕಡೆಗೆ ಒಂದು ಈಡ್ಗಾಯನ್ನ ಹಾಕಿಬಿಟ್ಟು ಇನ್ನೂ ಅವ್ರ ಮನೆಗೆ ಬರೋದು, ದೇವಸ್ಥಾನಕ್ಕೆ ಹೋಗಿ ಶಬರಿಮಲೆದು ಮುಗಿಸ್ಕೊಂಡು ಬಂದಮೇಲೇ ಅವರ ಜರ್ನಿ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಎಲ್ಲರೂ ಹೋಗಿ ಬರಲಿ ಅಂತ ನಾವು ಕೂಡ ಎಲ್ಲರೂ ಪ್ರೀತಿಯಿಂದ ಆಶೀರ್ವಾದ ಮಾಡಿ ಕಳಿಸಿದ್ವಿ. ಏನೆಲ್ಲ ತಂದರು ಅನ್ನೋದು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ನಾನು. ಅವರು ಓ ನನಗೆ ನನ್ನ ಮಕ್ಕಳಿಗೆ ಎಲ್ಲ ತಂದಿದ್ದಾರೆ. ಫಸ್ಟ್ ಟೈಮ್ ನನಗೆ ಅಂತ ಏನೋ ಅಂತ ಕೆಲವೊಂದನ್ನು ತಂದಿದ್ದಾರೆ. ಇಷ್ಟು ತರ್ತಾರೆ ಅಂತ ಕೂಡ ಅಂದ್ಕೊಂಡಿರಲಿಲ್ಲ, ಎಕ್ಸ್ಪೆಕ್ಟೇಷನ್ನೇ ಇರಲಿಲ್ಲ. ತಂದಿದ್ದಾರೆ, ತೋರಿಸ್ತೀನಿ. ಈ ವ್ಲಾಗಲ್ಲಿ ತುಂಬ ಲಾಂಗ್ ವ್ಲಾಗ್ ಆಗಿಬಿಡುತ್ತೆ ಅಂತ ನಾನು ಮಾಡಿಲ್ಲ. ಬೆಳಗ್ಗೆ ನೋಡಿ ನನಗೂ ಎಲ್ಲ ಪೂಜೆ ಆಯಿತು. ಬಿಕಪ್ಪನ ಪಕ್ಕದ ಮನೆಗೆ ಹೋಗಿದ್ದಾರೆ ಸ್ವಾಮಿಗಳು. ಅಲ್ಲಿ ಕಾಣಿಸ್ತಾ ಅಲ್ಲಿ ಅಪೋಸಿಟ್ ಮನೇಲಿ ಕಾಣಿಸ್ತಾ ಇರ್ಬೋದು. ಕಣ್ಣೆಲ್ಲ ಕೂತ್ಕೊಂಡಂಗೆ ಆಗಿಬಿಟ್ಟಿದೆ. 2 ದಿನದಿಂದ 4 ಗಂಟೆಗೆ ಎದ್ದು ಮತ್ತು ಮಾರನೇ ದಿನ ತಲೆನೋವು ಸ್ಟಾರ್ಟ್ ಆಗೇ ಹೋಯಿತು. ಅದೊಂದು ಸುಧಾರಿಸ್ಕೊಳ್ಳೋಕೆ 2 ದಿನ ಆಯಿತು. ಆಮೇಲೆ ಏನೇನು ಆಗೋಯ್ತು, ಹಾಗಾಗಿ ಸ್ವಲ್ಪ ವ್ಲಾಗ್ ಬರೋದು ಲೇಟ್ ಆಯಿತು ಅಷ್ಟೇ. ಮನೇಲಿ ನೋಡಿ ಈ ಮಣ್ಣಿನ ದೀಪ ಇದು, ಅವ್ರು ಹೋಗಿ ಬರೋವರೆಗೂ ಹಾರದೇ ಇರೋ ಥರ ನೋಡ್ಕೋಬೇಕು. ನೋಡ್ಕೊಂಡಿದ್ವಿ ಕೂಡ, ಸ್ವಲ್ಪನೂ ಇದಾಗ್ದಂಗೆ ಅಮ್ಮ ಆದಮೇಲೆ ನಾನು ನೆನಪಾದಾಗೆಲ್ಲ ನಾನು ಹೋಗಿ ದೇವ್ರ ಮನೆಯನ್ನು ನೋಡ್ತಾ ಇದ್ದೆ, ಎಷ್ಟಾಗಿದೆ ಏನು ಹರಿತಾ ಇದೆ ಅಂತ. ನೋಡಿ ಇವಳು ವರ್ಷ ಸಿಮಂತ ಆಗಿತ್ತಲ್ಲ, ನೀವು ವ್ಲಾಗ್ ನೋಡಿರ್ತೀರಿ, ಅದು ಮಗಳು ಶರಣ್ಯ. ಶರಣ್ಯ ಅವಳು ಕೂಡ ಅವ್ರ ಅಪ್ಪನ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಿದ್ರು, ಅದನ್ನು ಕಳ್ಸೋಕ್ಕೆ ಬಂದಿದ್ದಾಳೆ. ಇನ್ನು ಹೋಗಿಲ್ಲ, ಊರಲ್ಲೇ ಇದ್ದಾಳೆ. ನನ್ನ ಮಕ್ಕಳ ಜೊತೆ ಇನ್ನೊಬ್ಳು ಇಬ್ಬರು ಅಕ್ಕಂದ್ರಿಗೆ ತಂಗಿ ಬಂದಳು ಅವ್ರ ಜೊತೆ ಆಟ ಆಡೋಕ್ಕೆ. ಚೆನ್ನಾಗಿತ್ತು. ಇದು ಇರುಮುಡಿ ಕಟ್ಟುವಾಗ ಫ್ರೆಂಡ್ಸ್, ಮತ್ತು ಬೆಳಗ್ಗೆನೇ ಇದು 1-8 ಗಂಟೆ ಆಗಿರ್ಬೋದು. ಅಲ್ಲೇ ಊಟ ತಿಂಡಿ ಎಲ್ಲ ಇತ್ತು, ಚೆನ್ನಾಗಿತ್ತು. ಹೊಸದಾಗಿ ದೇವಸ್ಥಾನ ಓಪನಿಂಗ್ ಆಗಿದ್ದರಿಂದಾಗಿಂದ ಪ್ರತಿ ದಿನ ಪ್ರತಿ ತಿಂಗಳಲ್ಲೂ ಏನಾದರೂ ಒಂದು ಹೊಸ ಪೂಜೆ, ಹೊಸ ಭಕ್ತಿ ಜನಗಳಲ್ಲಿ. ನಮಗಂತೂ ನೋಡೋಕ್ಕಂತೂ ಮನಸ್ಸಿಗಂತೂ ತುಂಬ ಸಮಾಧಾನ ಅನಿಸ್ಬಿಟ್ಟಿದೆ, ಚೆನ್ನಾಗಿದೆ. ಆ ಥರ ಎಲ್ಲ ಊರಲ್ಲಿ ಆಗ್ತಾ ಇರಬೇಕು, ಊರಿಗೂ ಒಳ್ಳೆಯದು, ಮನುಷ್ಯರು ಕೂಡ ಎಷ್ಟೋ ಶಾಂತಿಯಿಂದ ಇರ್ತಾರೆ, ಏನೋ ಒಂದು ಭಯ ಭಕ್ತಿಯಿಂದ ಅಂತ ಅನಿಸುತ್ತೆ. ನೋಡಿ ನಂಗೆ ಚೆನ್ನಾಗಿ ಕಾಣಿಸ್ತಿದೆ ಸೀರೆ, ಚೆನ್ನಾಗಿ ಕಾಣಿಸ್ತಿದ್ರೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ. ಇವಾಗ ನಮ್ಮನೆಯವರು ಕೂತಿದ್ದಾರೆ ದರ್ಶನಕ್ಕೆ, ಸಾರಿ ಇದು ಏನು ಇರುಮುಡಿ ಕಟ್ಟಿಸ್ಕೊಳ್ಳೋಕ್ಕೆ. ನನಗೆ ಸ್ವಲ್ಪನೂ ಜಾಗನೇ ಇರಲಿಲ್ಲ ಆ್ಯಕ್ಚುಲಿ. ನನಗೆ ಮಗು ಬೇರೆ ಅಳ್ತಾ ಇತ್ತು, ಆ ಕಡೆಯೂ ಜಾಗ ಇರಲಿಲ್ಲ. ಅತ್ತೆ ಮಾವ ಕೂತಿದ್ರು, ಈ ಕಡೆ ನಮ್ಮ ಅಜ್ಜಿನೂ ಕೂತಿದ್ರು, ಜಾಗನೇ ಇರಲಿಲ್ಲ. ಕೂರಕ್ಕೆ ಹೋದ್ರೂ ನನ್ನ ಕೈಲಿ ಆಗ್ತಾ ಇರಲಿಲ್ಲ. ಮಗು ಅಳ್ತಾ ಇತ್ತು, ಅವಳು ನೆತ್ಕೊಂಡು ಅವರೇ ಪೂಜೆಗೆ ಕೂತಿದ್ದಾರಲ್ಲ, ಯಾರಾದ್ರೂ ಏನಂತ ನಾನು ಅತ್ತಗೆ. ನಮ್ಮಮ್ಮ ಈ ಕಡೆ, ಅಮ್ಮನೂ ಬಂದಿದ್ರು ಕಾಣಿಸ್ತಾ ಇರ್ಬೋದು. ಅಮ್ಮಂಗಂತೂ ಫುಲ್ ಹುಷಾರಿಲ್ಲ, ಯಾಕೋ ಗೊತ್ತಿಲ್ಲ. ನಮ್ಮೂರಿಗೆ ಬಂದ್ರಂತೂ ಅಮ್ಮಂಗೆ ನಮ್ಮ ಊರು ಆರೋಗ್ಯಕ್ಕೆ ಬರೋದೇ ಇಲ್ಲ, ಅಂದರೆ ಹೆಲ್ತ್ಗೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ, ಯಾಕೋ ಗೊತ್ತಿಲ್ಲ. ಹಂಗಾಗಿ ಅಮ್ಮ ನಂಗೆ ನಮ್ಮವ್ರಿಗೆ ನನ್ನ ಮದುವೆ ಮಾಡಿಕೊಟ್ಟಿರೋವ್ರಿಗೆ ಕರೆಯೋಕ್ಕೆ ಭಯ ಆಗುತ್ತೆ. ಬಂದಾಗ ಚೆನ್ನಾಗಿರುತ್ತೆ, ಕಳಿಸೋವಾಗ ಫುಲ್ ಸುಸ್ತಾಗಿ ಹೋಗ್ಬಿಡುತ್ತೆ. ಕರೆದು ನಾನು ಕಾಯಿಲೆ ಮಾಡಿ ಕಳಿಸ್ತೀನಿ ಏನೋ ಅನ್ನೋಷ್ಟು ಬೇಜಾರ ಕೂಡ ಆಗುತ್ತೆ. ಅಮ್ಮನ ಜೊತೆ ನಾನು ಸುಮ್ಮನೆ ನಿಂತುಬಿಟ್ಟಿದ್ದೆ, ಅಲ್ಲಿ ಜಾಗನೂ ಇರಲಿಲ್ಲ, ಮಗು ಕೂಡ ಅಳ್ತಾ ಇತ್ತು, ಕೊನೆಗೆ ನಾನು ಹಾಕಿದ್ರಾಯ್ತು ಅಂತ. ಆದರೂ ಸ್ವಲ್ಪ ಬೇಜಾರಾಯಿತು. ಎಷ್ಟು ಬೆಳಗ್ಗೆ ಎದ್ದು ಪೂಜೆ, 4 ಗಂಟೆಗೆ ಪೂಜೆ ಎಲ್ಲ ಮಾಡಿ ಭಕ್ತಿಯಿಂದ ಕೊನೆಗೆ ಅವ್ರಿಗೆ ಹೋಗೋವಾಗಲೂ ನನಗೆ ನನ್ನ ಮಕ್ಕಳಿಂದ ಆಗಲಿ ಗಿಂದಾಗಿ ನನಗೆ ಅಲ್ಲಿ ಅವ್ರಿಗೆ ಸರಿಯಾಗಿ ಅಕ್ಕಿ ಕಾಳು ಮತ್ತು ತುಪ್ಪದ ಕಾಯಿಗೆ ತುಪ್ಪ ಹಾಕೋಕ್ಕೂ ನನ್ನ ಕೈಲಿ ಅಂದರೆ ಹಾಕಿದೆ. ನನಗೆ ಮನಸ್ಸಿಗೆ ಸಮಾಧಾನ ಆಗುವಷ್ಟು ಪೂಜೆಗೆ ಇನ್ವಾಲ್ ಆಗೋಕ್ಕಾಗಲಿಲ್ಲ. ಅದು 2 ದಿನ ಎಲ್ಲ ಬೇಜಾರಿತ್ತು. 3ನೇ ದಿನ ಸರಿ ಹೋಯಿತು. ನಾನೊಂದು ವ್ಲಾಗ್ ಮಾಡಿಲ್ವಾ ಹೇಗೆ ಒಳ್ಳೆ ಗೃಹಿಣಿ ಆಗೋದು ಅಂತ, ಹಾಗೇ ನಾನು ಕೂಡ ಅದನ್ನೇ ಹೇಗೆ ಮಾಡ್ತೀನಿ ಅಂತ. 2 ದಿನ ಬೇಜಾರು ಮಾಡ್ಕೊಳ್ಳೋದು ಆಮೇಲೆ ಸರಿಯಾಗೋದು, ಅದನ್ನೇ ಇದು ಮಾಡ್ಕೋಬಾರ್ದು ಅಂತ ಬೇಜಾರಾಗ್ತಾ. ಅವ್ರ ಥರ ನಾನು ಅವ್ರ ಪಕ್ಕ ಕೂತು ಭಕ್ತಿಯಿಂದ ಮಾಡೋಕ್ಕಾಗಲಿಲ್ವಲ್ಲ ಅಂತ ತುಂಬ ಬೇಜಾರಿತ್ತು. ಇರಲಿ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಒಳ್ಳೆಯ ಟೈಮ್ ಸಿಕ್ಕರೆ ಆಗೋಗ್ಲಿ ಆಗುತ್ತೆ. ಯಾರು ಮಾಡಿದ್ರೆ ಏನು ಮನೇಲಿ, ಅತ್ತೆ ಮಾವ ಮಾಡಿದ್ರೆ ಏನು, ನನಗಿಲ್ಲ ಅನ್ನೋದು ಬೇಡ. ಬೇಜಾರಾಗುತ್ತೆ ಅಷ್ಟೇ, ಬೇಜಾರು ಮಾಡ್ಕೊಳ್ದಂಗೆ ಇರೋಕ್ಕಂತೂ ಆಗೋದಿಲ್ಲ. ಬೇಜಾರೊಂದು ಆಗುತ್ತೆ, ಆಮೇಲೆ ಹೆಂಗೋ ಆಗೋಗುತ್ತೆ. ಎಲ್ಲ ಆಯಿತು ಸದ್ಯಕ್ಕೆ. ಇವಾಗ ಪೂಜೆ ಒಂದು ಮುಗಿಸ್ಬಿಟ್ಟು ಮನೆಗೆ ಹೋಗೋದು ಅಷ್ಟೇ ಫ್ರೆಂಡ್ಸ್. ಈ ಒಂದು ವ್ಲಾಗ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಬರೀ ಶಬರಿಮಲೆ ಅವ್ರನ್ನೇ ತೋರಿಸ್ತಿದ್ದೀನಿ ಅಂತ ಏನು ಬೋರ್ ಆಗಿಲ್ಲ ಅಂದ್ಕೊಳ್ತೀನಿ. ನೆಕ್ಸ್ಟ್ ವ್ಲಾಗು ಧರ್ಮಸ್ಥಳ ಟ್ರಿಪ್ ವ್ಲಾಗು ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ಫನ್ನಿಯಾಗಿತ್ತು. ಅದೆಲ್ಲವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಈ ಒಂದು ವ್ಲಾಗ್ ಮುಗಿಸ್ಕೊಂಡೋಗಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಹಾಗೆಯೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.